ನಮಸ್ಕಾರಮ್ಮ, ನಿಮ್ಮ ಹೆಸರು ಹೇಳಿ. ನಾನು ಸಾವಿತ್ರಿ ಅಂತ. ಎಲ್ಲಿಂದ ಬರ್ತಾ ಇರೋದು ನೀವು? ನಾನು ಬೆಂಗಳೂರಲ್ಲೇ ಇರೋದು, ಮತ್ತಿಕೆರೆಯಿಂದ ಬಂದಿರೋದು ನಾನು. ರೈಟ್. ನೀವು ಸಮೃದ್ಧಿ ಬಗ್ಗೆ ಹೇಗೆ ತಿಳ್ಕೊಂಡ್ರಿ ಮತ್ತು ಯಾವ್ಯಾವ ಕಾರ್ಯಾಗಾರ ಅಟೆಂಡ್ ಮಾಡಿದಿರಾ, ಏನು ಉಪಯೋಗ ಆಗಿದೆ ನಿಮಗೆ ಸ್ವಲ್ಪ ಹೇಳ್ತೀರಾ? ನಮಗೆ ಸಮೃದ್ಧಿ ಹೇಗೆ ಗೊತ್ತಾಯಿತು ಅಂದರೆ, ನಾನು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು, ವಿಡಿಯೋ ಬಂದಿತ್ತು ನಿಮ್ಮ ಬಗ್ಗೆ, ಈಗ ಒಂದು ವರ್ಷದ ಹಿಂದೆನೆ ವಿಡಿಯೋ. ಅದು ಬೆಳಗ್ಗೆ ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದಿತ್ತಲ್ವಾ, ಆ ವಿಡಿಯೋ ನನಗೆ ಸಿಕ್ತು. ವಿಡಿಯೋ ನೋಡುವಾಗ ಅದೇನೋ ಅಟ್ರಾಕ್ಷನ್ ಆಯಿತು ನನಗೆ, ಅಟ್ರಾಕ್ಟ್ ಆಯಿತು. ಅದು ಕೇಳಿದೆ, ಅದು ಕೇಳಿಬಿಟ್ಟು ಸುಮಾರು ದಿವಸ ಸುಮ್ಮನೆ ಆಗ್ಬಿಟ್ಟೆ, ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ. ಆಮೇಲೆ ಇದು ಕೇಳಿಬಿಟ್ಟು ಒಂದು ದಿವಸ ಫೇಸ್ಬುಕ್ ಎಲ್ಲ ನೋಡ್ತಾ ಬರುವಾಗ ನಿಮ್ಮದು ಸೆಲ್ಫ್ ಲವ್ ಮೆಡಿಟೇಷನ್ ನೋಡಿದೆ, ಅದು ಅದು ನೋಡಿಬಿಟ್ಟು ಒಂಥರ ಇಷ್ಟ ಆಯಿತು. ಆದರೂ ಸುಮ್ಮನೆ ಆಗ್ಬಿಟ್ಟೆ, ಎಷ್ಟು ಬರುತ್ತಲ್ಲ ಅದೇ ಥರ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಮತ್ತೆ ತಿರ್ಗಾ ಅದು ಆ್ಯಡ್ ಬರ್ತಾ ಇತ್ತಲ್ವ, ಅದೇನೋ ಅಟ್ರಾಕ್ಟ್ ಆಗ್ತಾ ಆಯಿತು ನನಗೆ. ಸರಿ ನೋಡೋಣ ಅಂತ ಹೇಳಿಬಿಟ್ಟು ಫೋನ್ ಮಾಡಿ ಕಾಲ್ ಮಾಡಿ ಕೇಳಿದೆ ಈ ಥರ ಅಂತ, ಈ ಥರ ಕ್ಲಾಸ್ ಇದೆ ಅಂತ ಹೇಳಿದೆ. ನಮ್ಮ ಮನೆಯವ್ರಿಗೆ ಹೇಳಿದೆ, ನಿಂಗೇನು ಬೇರೆ ಕೆಲಸ ಇಲ್ವಾ, ಹಾಗೆ ಹೀಗೆ ಎಲ್ಲ ಬರ್ತಾ ಇರುತ್ತೆ ಹಾಗೆ ಹೀಗೆ ಅಂತ. ಆಮೇಲೆ ಎಷ್ಟು ಫೀಸು ಅಂತ ಕೇಳಿದೆ, 1000. ಏ 1000 ರೂಪಾಯಿ ಎಲ್ಲ ಆದರೆ ಇರಲಿ, ಏನಿರ್ಬೋದು ಹಾಗೆ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಅದು ನೋಡ್ತಾ ನೋಡ್ತಾ ಆ್ಯಡ್ ನೋಡ್ತಾ ನೋಡ್ತಾ ಎಲ್ಲೋ ನನ್ನನ್ನು ಸೆಳಿತಾ ಇತ್ತು. ಆಮೇಲೆ ಕಾಲ್ ಮಾಡಿಬಿಟ್ಟು ಸೇರ್ಕೊಂಡ್ರಿ. ನಂಗೆ ಅದು ನಿಜವಾಗ್ಲೂ ಆ ಥರ ಸೇರ್ಕೋಬೇಕು ಏನು ಎತ್ತನೂ ಗೊತ್ತಿಲ್ಲ. ಅದೆಲ್ಲ ಯಜಮಾನ್ರ ಹತ್ರ ಫೈಟ್ ಮಾಡಿಬಿಟ್ಟು ಸೇರಿಕೊಂಡು ಕ್ಲಾಸ್ ಸೇರಿಕೊಂಡು ಫಸ್ಟ್ ಡೇ ಕ್ಲಾಸೇ ಮಿಸ್ ಆಯಿತು ನನಗೆ ಸ್ವಲ್ಪ. ಆಮೇಲೆ ಇವರಿಗೆಲ್ಲ ಕೇಳಿ ನಂಗೆ ಫಸ್ಟ್ ಡೇನೇ ಮಿಸ್ ಮಾಡಿಬಿಟ್ರಿ ನೀವು ಹಾಗೆ ಹೇಗೆ ಅಂತೆಲ್ಲ ಹೇಳಿಬಿಟ್ಟು, ಆಮೇಲೆ ಸೆಕೆಂಡ್ ಡೇ ಅಂತ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಅದರಲ್ಲಿರೋ ಒಂದೊಂದು ಸಬ್ಜೆಕ್ಟು ಒಂದೊಂದು ದಿವಸದ್ದು ಕ್ಲಾಸು ನಂಗದು ಬಾಯಿನ ಹೇಳೋಕ್ಕಾಗಲ್ಲ, ಅಷ್ಟು ತುಂಬ ಇಷ್ಟ ಆಯಿತು. ಒಂದೊಂದು ಪ್ರಾಬ್ಲಮು ಹೇಳ್ತಾರೋ, ನೀವೇ ಮೇಡಮ್ ನೀವೇ ಹೇಳ್ತಾ ಇರುವಾಗ ನಿಮ್ಮಲ್ಲಿ ನಡೆಯುವಂಥ ಇರುವ ಪ್ರಾಬ್ಲಮು, ನೀವು ಚಿಕ್ಕವರಿರುವಾಗ ಹೇಗಾಯಿತು ಮಾನಸಿಕ, ಅದು ಹೇಗೆ ತಗೋತಾ ಇದೆ ಮನಸ್ಸಿಗೆ, ಅದು ಹೀಗಾಯಿತು ಅಂತ ಹೇಳುವಾಗ, ನನ್ನ ಲೈಫಲ್ಲೋ ನನ್ನ ಚಿಕ್ಕವಳಿದ್ದಾಗ ನಾನು ಹೇಗೆ ಇದ್ದೆ ಅಂತೇಳಿ, ಹೇಗೆ ಡಿಪ್ರೆಷನ್ ಆಗ್ತಾ ಇದೆ ಅದರಿಂದ, ನಾನು ಹೇಗೆ ಬರಬೇಕು, ಸೆಲ್ಫ್ ಲವ್ ನಮ್ಮನ್ನು ನಾವು ಹೇಗೆ ಲವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಒಂದೊಂದು ಕ್ಲಾಸು ನಾನು ಹೇಳ್ತಾ ಇರುವಾಗ ಅದು ತುಂಬ ಇಷ್ಟ ಆಯಿತು. ಒಂದು ಗ್ರಹಗಳ ಇದಕ್ಕೆ ಅಂತ ಹೋಗ್ಬಿಟ್ಟು, ಮತ್ತು ತಾಯಿಯ ಗರ್ಭಕ್ಕೆ ಹೋಗಿ ಅದಕ್ಕೆಲ್ಲ ಹೋಗಿ ಆ ಫೀಲೆಲ್ಲ ಹೇಳೋಕ್ಕಾಗಲ್ಲ. ಅದು ಅಷ್ಟೊಂದು ತುಂಬ ತುಂಬಾ ಪ್ರೀತಿಯಿಂದ ಅದು ಎಲ್ರಿಗೂ ಸಿಗಲಿ ಅಂತ ನಾನು ಕೇಳ್ತೀನಿ, ಅದು ಆ ಥರ ಕ್ಲಾಸಸ್ ಕೇಳಲಿ ಅಂತ ಹೇಳ್ತೀನಿ ಅಷ್ಟೊಂದು. ಮತ್ತು ಕೆಲವೊಂದೆಲ್ಲ ನನಗೆ ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನಾನು ಎಷ್ಟು ಚೇಂಜಸ್ ಆದರೆ, ನಮ್ಮನೇಲಿ ಕೂಡ ಕೋಪ ಅನ್ನೋದು ತುಂಬ ಕಮ್ಮಿ ಆಗಿದೆ, ನನಗೆ ತುಂಬಾ ಕಮ್ಮಿ ಆಗಿದೆ. ನಾನು ಯಾರಾದರೂ ಕೂಡ ಹೇಳಿದ್ರು ಕೂಡ ಅದನ್ನು ಹೇಗೆ ನಾನು ತಗೋಬೇಕು, ಮತ್ತು ಯಾವಾಗಲೂ ನನ್ನನ್ನೇ ಎಲ್ಲರೂ ಇಷ್ಟಪಡಬೇಕು, ನನ್ನನ್ನೇ ಅರ್ಥ ಮಾಡ್ಕೋಬೇಕು ಅನ್ನೋದು ತುಂಬ ಇತ್ತು ನಾನು ಅಂದ್ಕೋತಾ ಇದ್ದೆ. ಈಗ ಹಾಗಲ್ಲ, ನಾನು ಅವರನ್ನು ಹೇಗೆ ನೋಡ್ಕೋಬೇಕು, ನಾನೇ ಹೇಗೆ ನಾನು ಚೇಂಜ್ ಆಗಬೇಕು, ನನ್ನ ಸುತ್ತಮುತ್ತ ನಾನು ಎಲ್ಲರನ್ನೂ ಹೇಗೆ ನೋಡಬೇಕು ಅನ್ನೋದನ್ನು ತುಂಬ ಚೇಂಜ್ ಆಗಿದ್ದೀನಿ ನಾನು. ನಾನು ಇನ್ನೂ ಚೇಂಜ್ ಆಗಬೇಕು, ಯಾವಾಗಲೂ ಎಲ್ಲರೂ ನನ್ನನ್ನು ನೋಡಬೇಕು, ನನ್ನನ್ನೇ ಪ್ರೀತಿ ಮಾಡಬೇಕು. ನನ್ನನ್ನು ನಾನು ಪ್ರೀತಿ ಮಾಡ್ಕೊಳ್ಳೋದೇ ಗೊತ್ತಿಲ್ಲ, ಬೇರೆಯವ್ರದ್ದೇ ತಪ್ಪು ಹುಡುಕ್ತಾ ಇದ್ದೆ. ಈಗ ಹಾಗಲ್ಲ, ಫಸ್ಟು ನನ್ನಲ್ಲೇನು ತಪ್ಪಿದೆ, ಇದು ಯಾಕೆ ನಾನು ಹೀಗೆ ಮಾತಾಡಿದ್ದಕ್ಕೆ ಅವ್ರು ಹೀಗೆ ಮಾತಾಡಿದ್ರು, ಈ ಥರ ಯಾಕೆ ಅವ್ರು ಈ ಥರ ಮಾತಾಡೋಕ್ಕೆ, ಏನು ನನ್ನಲ್ಲಿ ಏನು ತಪ್ಪಾಯಿತು, ನಾನು ಯಾಕೆ ಈ ಮಾತಾಡಿದ್ದಕ್ಕೆ ಅವರಿಂದ ಈ ಮಾತು ಬಂತು ಅನ್ನೋದನ್ನು ನಾನು ಅನಲೈಸ್ ಮಾಡ್ತೀನಿ. ಈ ಕ್ಲಾಸ್ ಅಟೆಂಡ್ ಆದಮೇಲೆ ನಾನು ಚೇಂಜ್ ಆಗಿರೋದು ಅನಲೈಸ್ ಮಾಡ್ತೀನಿ. ಅದು ಚೇಂಜ್ ಮಾಡಿಬಿಟ್ಟು ಮಾರನೇ ದಿವಸ ಆ ಮಾತಿಗೆ ನಾನೇನು ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ಚೇಂಜ್ ಆಗ್ತೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ಕ್ಲಾಸ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆನೇ ಒಂದೆರಡು ಕಡೆ ಬೇರೆ ಕ್ಲಾಸಿಗೆ ಹೋಗಿದ್ದೆ ನಾನು. ಆ ಕ್ಲಾಸು ಈ ಕ್ಲಾಸು ಎಲ್ಲ ಸೇರಿ 15 ವರ್ಷದಿಂದ ಬಿ ಪಿ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ ನಾನು. ಈಗ 1 ವರ್ಷ ಆಯಿತು ಬಿ ಪಿ ಟ್ಯಾಬ್ಲೆಟ್ ಬಿಟ್ಟು, 1 ರೂಪಾಯಿ ಬಿ ಪಿ ಟ್ಯಾಬ್ಲೆಟ್ಗೆ ದುಡ್ಡಾಗ್ತಾ ಇಲ್ಲ, ಫುಲ್ ಆರಾಮಾಗಿದ್ದೀನಿ. ನನಗೆ ಯಾರು ಏನು ಹೇಳಿದ್ರು ಕೂಡ ಈಗ ನಾನು ಟೆನ್ಸ್ ಆಗಲ್ಲ, ಯಾವುದರಿಂದ ಕೂಡ ಕೂಲಾಗಿ ವಿಚಾರಿಸ್ತೀನಿ. ಇದರಿಂದ ತುಂಬ ಹೇಳೋದಿದೆ ನನಗೆ, ಇನ್ನೂ ನಾನು ಇನ್ನೂ ಚೇಂಜ್ ಆಗಬೇಕು, ಇವರು ಇನ್ನೂ ಕ್ಲಾಸ್ ಎಲ್ಲ ಅಟೆಂಡ್ ಆಗಬೇಕು. ನಾನು ಒಂದೊಂದು ಕ್ಲಾಸು ನನ್ನಲ್ಲಿ ತುಂಬ ಪರಿವರ್ತನೆ ನನಗೆ ಕೊಟ್ಟಿದೆ. ಇನ್ನೂ ತುಂಬ ನಾನು ಚೇಂಜ್ ಆಗಿದ್ದೀನಿ, ಇನ್ನೂ ತುಂಬ ಚೇಂಜ್ ಆಗಬೇಕು. ಮತ್ತು ಇನ್ನೊಂದು ಕ್ಲಾಸು, ಈ ಜನವರಿಯಲ್ಲಿ ಒಂದು ಕ್ಲಾಸ್ ಮಾಡಿದ್ರಲ್ಲ, ಆ ಕ್ಲಾಸಿಂದ ನಾನು ಬೇರೆಯವರಿಗೆ ನನ್ನಿಂದ ಹೆಲ್ಪ್ ಮಾಡೋಕ್ಕೆ, ನನ್ನನ್ನು ಹೆಲ್ಪ್ ಯಾರು ತಗೋತಾರೆ, ನನ್ನನ್ನು ಯಾರು ಹೆಲ್ಪ್, ನಾನು ಏನು ಹೆಲ್ಪ್ ಮಾಡಬಲ್ಲೆ ಅಂತ ಅಂದ್ಕೋತಾ ಇದ್ದೆ. ಈ ಮೆಡಿಟೇಷನ್ ನಾವು ಹೇಳಬೇಕು, ಈಗ ಇವ್ರು ಹೇಳಿದ್ರು ಅಂತ ಹೇಳಿದ್ರು, ನೀವು ಮೆಡಿಟೇಷನ್ ಆದಷ್ಟು ಹೇಳಿ ಬೇರೆಯವರಿಗೆ ಅಂಥೇಳಿ ವಿವೇಕಾನಂದ ಅವರಲ್ಲಿ ಹೇಳಿದ್ದು ಹೇಳಿ ಅಂತ ಹೇಳ್ತಾ ಇದ್ರಲ್ವಾ. ಅವ್ರ ಬಗ್ಗೆ ಹೇಳುವಾಗ ನನಗೆ ಯಾರು ಸಿಗ್ತಾರೆ ಇವಾಗ ಮೆಡಿಟೇಷನ್ ಮಾಡಿ ಅಂತ ಹೇಳೋಕ್ಕೆ, ಅಂಥ ಸಂದರ್ಭಗಳನ್ನು ನನಗೆ ಒದಗಿಸಿ ಕೊಡ್ತಾ ಇದೆ ಈ ಪ್ರಕೃತಿ. ಸಿಕ್ಕಿದವರಿಗೆಲ್ಲ ಹೇಳ್ತೀನಿ, ಆ ಹೇಳೋ ಮೆಥಡ್ ಅಥವಾ ಆ ಪ್ರಕೃತಿ ನನಗೆ ಕೊಟ್ಟಂಥ ಆ ವ್ಯಕ್ತಿಯನ್ನೋ ನಾನು ಹೇಳಿದ್ದನ್ನು ನಂಬ್ತಾರೆ ಅವರು. ಈ ಒಂದು ಪಾರ್ಕಲ್ಲಿ ಸಿಕ್ಕಿರೋ ವ್ಯಕ್ತಿ ಕೂಡ ನಾನು ಹೇಳಿದ ಕೂಡ ನಂಬ್ತಾರೆ ಅವರು. ಏಕೆಂದ್ರೆ ಈ ಕೆಲವು ಕಡೆ ಎಲ್ಲ ನಂಬಲ್ಲ ಅದನ್ನು, ಇವರೇನೋ ತುಂಬ ಕಡೆ ನಾನು ಧ್ಯಾನಕ್ಕೆ ಹೋಗಿದ್ದೀನಲ್ವಾ, ಆ ಥರ ಹೋಗಿದ್ದೀನಿ ಈ ಥರ ಹೋಗಿದ್ದೀನಿ ಅಂತ ಕೇರ್ಲೆಸ್ ಮಾಡ್ತಾರೆ. ಅದು ಈಗ ಆಗಲ್ಲ, ನಾನು ಪರ್ಟಿಕ್ಯುಲರ್ ಹೇಳಿದ್ರು ಕೇಳುವಂಥ ವ್ಯಕ್ತಿ ನನಗೆ ಪ್ರಕೃತಿ ಒದಗಿಸ್ಕೊಡ್ತಾ ಇದೆ, ಅದು ಕೇಳುತ್ತೆ. ಮಾರನೇ ದಿವಸ ನನ್ನನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಮೊಬೈಲ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಅದು ನನಗೆ ಅದೆಲ್ಲ ಒಂದು ತೃಣ ಮಾತ್ರ ಹೆಲ್ಪ್ ಅಂತ ಹೇಳ್ತಾರೆ. ಹೆಲ್ಪ್ ಅಂತ ವರ್ಡ್ಸ್ ಹೇಳೋಕ್ಕಾಗ್ತಾ ಇಲ್ಲ, ಏನು ಹೇಳಬೇಕೋ ಗೊತ್ತಿಲ್ಲ.
ಅದು ನನಗೆ ಹೇಳ್ತಾ ಇದೀನಲ್ಲ ನನಗೆ ಇನ್ನು ತುಂಬಾ ತುಂಬಾ ಈ ತರ ಎಲ್ಲ ಹೇಳಬೇಕು ಅನ್ನೋದಿದೆ ನನ್ನ ಕಡೆಯಿಂದ ಏನೇನು ಹೆಲ್ಪ್ ಮಾಡಬೇಕು ಅಂತ ಇದೆ ಅದು ಯಾವ ಯಾವ ತರ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಪ್ರಕೃತಿನೇ ಒದಗಿಸ್ಕೊಡುತ್ತೆ ಅಂತ ನಂಬಿದ್ದೀನಿ ನಾನು ಹಾಗೆ ಇದ್ರು ಈ ಕ್ಲಾಸಸ್ ನನಗಿಂದ ತುಂಬಾ ಪರಿವರ್ತನೆ ಕೊಟ್ಟಿದೆ ಮತ್ತೆ ನನ್ನ ದೇಹದಲ್ಲಿ ತುಂಬಾ ಆರೋಗ್ಯನು ಇನ್ನು ಎಷ್ಟೋ ಮಟ್ಟಿಗೆ ಹೆಲ್ಪ್ ಮಾಡಿದೆ ಆರೋಗ್ಯವನ್ನು ಕೊಟ್ಟಿದೆ ನನಗೆ ಈ ಪೇನ್ ಬಂದ ತಕ್ಷಣ ನಾನು ಮೆಡಿಸಿನ್ ತಗೊಳ್ಳಲ್ಲ ಇವಾಗ ನಾನೊಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀನಿ ಬೆಳಗ್ಗೆ ಮೊದಲೆಲ್ಲ ತುಂಬ ನಾನು ಸೋಮಾರಿಯಾಗಿದ್ದೆ ನಿಜವಾಗ್ಲೂ ಆ್ಯಕ್ಚುಲಿ ಹೇಳುವಾಗ ಕೆಲಸ ನಾಳೆ ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಇದ್ದೆ ಈಗ ಆಗಲ್ಲ ನನ್ನಲ್ಲೇ ನನಗೆ ಬದಲಾವಣೆ ಗೊತ್ತಾಗ್ತಾ ಇದೆ ನನ್ನ ತಪ್ಪುಗಳು ನನಗೆ ಅರ್ಥ ಆಗ್ತಾ ಇದೆ ನಾನು ಎಷ್ಟು ಲೇಟ್ ಮಾಡ್ತೀನಿ ನಾಳೆ ಮಾಡಬೇಕು ಬೆಳಗ್ಗೆ ಬೇಗ ಇದ್ದಾಳೆ ಈಗಾಗಲ್ಲ 4:00 ಎಚ್ಚರಾದ್ರೂ ಕುತ್ಕೊಂಡು ಧ್ಯಾನ ಮಾಡ್ತೀನಿ ಧ್ಯಾನ ಮಾಡಿಬಿಟ್ಟು ಆಮೇಲೆ ಕೆಲವೊಂದೆಲ್ಲ ಇದ್ರೆಲ್ಲ ಹೇಳಿದ ಚಕ್ರಗಳನ್ನು ಆ್ಯಕ್ಟಿವ್ ಮಾಡೋದು ಇದರೆಲ್ಲ ನಾನು ಮಾಡ್ತಾ ಇರ್ತೀನಿ ಅದರಲ್ಲಿ ನನಗೆ ತುಂಬ ಇನ್ನೂ ನಾನು ಧ್ಯಾನ ಮಾಡಬೇಕು ಅಂತ ನನಗೆ ಬಂದು ಅದೇನೋ ಧ್ಯಾನ ಅನ್ನೋದು ಏನೋ ಒಂಥರ ಅತ್ಯಮೂಲ್ಯವಾದದ್ದು ನನಗೆ ಅರಿವಾಗಿದೆ ಇವಾಗ ನನಗೆ ಅದು ಗೊತ್ತಿಲ್ಲ ಧ್ಯಾನ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ದೇವರು ಅಂದರೆ ಹೇಗಿರಬೇಕು ಪೂಜೆ ಮಾಡಿದ್ರೆ ಮಾತ್ರ ದೇವರು ಅದೆಲ್ಲ ಇತ್ತು ನನ್ನ ಮನಸ್ಸಲ್ಲಿ ಈಗ ನಾನು ಹೇಗೆ ನಮ್ಮ ಪರಿಸರವನ್ನು ನಾನು ಹೇಗೆ ಸಮವಾಗಿಟ್ಕೊಳ್ಳಬಲ್ಲ ಸರಿಯಾಗಿ ಇಟ್ಕೊಬಲ್ಲೋ ನಂಬಿಕೆಯಿಂದ ತುಂಬ ನನಗೆ ಹೆಮ್ಮೆ ಬಂದಿದೆ ನಂಗೆ ಇನ್ನೂ ನಾನು ಚೇಂಜ್ ಆಗಬೇಕು ಅಷ್ಟೇ ಇನ್ನೂ ಒಂದು ಇದ್ರಲ್ಬೇಕು ಇನ್ನೂ ಏನೇನು ಹೇಳಬೇಕು ಅನ್ನಿಸ್ತಾ ಇದೆ ಈ ಸ್ಪಾಟ್ ನನಗೆ ನೆನಪಾಗ್ತಾ ಇದೆ ಸೋ ಬ್ಯೂಟಿಫುಲ್ ನಿಮ್ಮ ಹೃದಯದಿಂದ ಬರ್ತಾ ಇರೋ ಆ ಪ್ರೀತಿ ಸಂತೋಷನೇ ಐ ಥಿಂಕ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ ಆ ಥರ ವಿ ಕ್ಯಾನ್ ಫೀಲ್ ದಟ್ ಡಿಫ್ರೆನ್ಸ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಅಮ್ಮ ನೀವು ಆಲ್ಮೋಸ್ಟ್ ಸುಮಾರು ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಿದ್ದೀರಾ ಸೋ ಈ ಥರದೊಂದು ಪ್ರಯತ್ನ ಅಂದರೆ ಔಷಧ ರಹಿತವಾಗಿ ನಮ್ಮನ್ನು ನಾವೇ ಗುಣಪಡಿಸ್ಕೊಳ್ಬೋದು ಅನ್ನೋಂಥ ಒಂದು ಅರಿವಾಗಿರ್ಬೋದು ಅಥವಾ ನಮ್ಮಲ್ಲೇ ಆ ಶಕ್ತಿ ಇದೆ ಅದನ್ನು ಜಾಗೃತ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅನ್ನೋಂಥ ಅರಿವಾಗಿರ್ಬೋದು ಮೂಡಿಸ್ತಾ ಇರುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥ ನಮ್ಮ ಸಂಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಸಂಸ್ಥೆ ಅನ್ನೋದು ಈ ಮಾನವ ಕುಲಕ್ಕೆ ನಿಜವಾಗ್ಲೂ ಇದು ಎಲ್ಲ ಕಡೆನೂ ಆಗಬೇಕು ಈ ಥರದ ಎಲ್ಲ ಕಡೆ ಎಲ್ರಿಗೂ ಸಿಗಬೇಕು ಇದು ಈ ಮಾನವನಿಗೆ ಯಾಕೆ ಈ ಥರ ಆಗಿದ್ದಾನೆ ಇದೊಂದು ತಿಳ್ಕೊಳ್ಳೋದು ಇದು ಒಂದು ಒಂದು ನಿಜವಾದ ದೇವರು ಕೊಟ್ಟಂಥ ನಿಜವಾದ ಗುಣಗಳನ್ನು ಇಷ್ಟೊಂದು ಕಲುಷಿತ ಆಗಿದೆಯಲ್ಲ ಈ ಭೂಮಿ ಮೇಲೆ ಯಾಕೆ ಅನ್ನೋದು ನಿಜವಾಗ್ಲೂ ಫೀಲ್ ಆಗುತ್ತೆ ಹೀಗಿದ್ದೀವಿ ಅನ್ನೋದೇ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಿಜವಾಗ್ಲೂ ಎಲ್ರಿಗೂ ಸಿಗಬೇಕು ಈ ಥರದ್ದು ಈ ಸಂಸ್ಥೆಗೆ ನಾನು ನಮಸ್ಕಾರ ಹೇಳಿದರೆ ಅಥವಾ ಥ್ಯಾಂಕ್ಸ್ ಹೇಳಿದರೆ ಆ ವರ್ಡ್ಸ್ಗೆ ಸಾಕಾಗಲ್ಲ ಅದಕ್ಕೆ ಅದಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಭಗವಂತ ಮಾಡೋದು ಪ್ರಕೃತಿ ಒಳ್ಳೇದು ಮಾಡಲಿ ಅಂತ ಮಾತ್ರ ನಾನು ಹೇಳ್ಬೋದು ಎಲ್ರಿಗೂ ಸಿಗಬೇಕು ಇದು ನನ್ನ ಕಡೆಯಿಂದ ಇನ್ನೂ ಹೆಲ್ಪ್ ಆಗಲಿ ಎಲ್ರಿಗೂ ನನ್ನ ಕಡೆಯಿಂದ ಇನ್ನೂ ಹೆಲ್ಪ್ ಆಗಲಿ ಇನ್ನೂ ನನಗೆ ಅವಕಾಶ ಸಿಗಲಿ ನಾನು ಈ ಸಮೃದ್ಧಿ ಕಡೆಯಿಂದ ಅದು ಯಾವ ಇದೆಲ್ಲ ಇದೆಯಲ್ವ ನಾನು ಸೇರ್ಕೋಬೇಕು ಅಂತ ಇದ್ದೀನಿ ನಾನು ಅದಕ್ಕೆ ವಾಲಂಟಿಯರ್ ಆಗಿ ವಾಲಂಟಿಯರ್ ಸಿಗಬೇಕು ಅಂತ ಇದ್ದೀನಿ ನಾನು ನಿಜವಾಗ್ಲು ದುಡ್ಡಿನ ಬಗ್ಗೆ ವ್ಯಾಮೋಹನೂ ಅಷ್ಟೇ ಮನೆ ವಿಚಾರ ಇದ್ರ ವಿಚಾರ ಎಲ್ಲರೂ ಕೂಡ ನನಗೆ ಕೊಡಬೇಕು ನಾನೇ ನೋಡಬೇಕು ನಾನೇ ನಾನು ಹೇಳಿದ್ದೆ ಸರಿ ನನ್ನ ವಯಸ್ಸಾದ ಚಿಕ್ಕವರೆಲ್ಲ ನಾನು ಹೇಳಿದ್ದೆ ಸರಿ ಅನ್ನೋದು ಒಂದಿತ್ತು ಈಗಾಗಲ್ಲ ನನ್ನ ತಪ್ಪು ಎಲ್ಲಿ ಅನ್ನೋ ಅರಿವು ನನಗೆ ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ ನಾನು ಇನ್ನೂ ಈ ಧ್ಯಾನನ ನಾನು ಇನ್ನೂ ಸಾಕಾಗಿಲ್ಲ ಇನ್ನು ಧ್ಯಾನ ಇನ್ನೂ ತುಂಬ ಮುಂದುವರಿಸಬೇಕು ನಾನು ಮಾಡಿ ಸಾಕಾಗ್ತಾ ಇಲ್ಲ ಅಂತ ನನ್ನಲ್ಲಿ ಅನಿಸ್ತಾ ಇದೆ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ನಾನು ಇನ್ನೂ ಧ್ಯಾನವನ್ನು ಮಾಡಬೇಕು ಈಗ ಯಾರಾದ್ರೂ ಧ್ಯಾನದ ಬಗ್ಗೆ ಕೇವಲ ಮಾತಾಡಿದ್ರೆ ನನಗೆ ಅದ್ರ ಬಗ್ಗೆ ಡೋಂಟ್ ಕೇರ್ ಈಗ ಕೇರ್ಲೆಸ್ ಅನ್ನೋದಲ್ಲ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಅವ್ರು ಹಾಗೆ ಮಾತಾಡ್ತಾ ಇದ್ದಾರೆ ಹಾಗಾಗಿ ತುಂಬಾ ಇದಾಗಿ ಪರಿವರ್ತನೆ ಆಗಿದೆ ನಾನು ಇನ್ನೂ ಪರಿವರ್ತನೆ ಆಗ್ಬೇಕು ಇದರಿಂದ ನಿಮ್ಮ ಅದಕ್ಕೆ ಹೇಳ್ದಲ್ವಾ ನಾನು ಎಷ್ಟೋ ಇದ್ರಲ್ಲಿ ಚಾಟ್ ಅಲ್ಲಿ ಮೆಸೇಜ್ ಮಾಡಿದ್ದೀನಿ ನಾನು ನಿಮ್ಗೆ ನಿಮ್ಮಲ್ಲೇ ಗುರುಗಳಿದ್ರೆ ಆ ಗುರುಗಳೆಲ್ಲ ನನಗೆ ಸಿಕ್ಕಿದ್ದಾರೆ ಅಂತ ನಾನು ನಿಮ್ಗೆ ಕಲ್ಸಿರೋ ಗುರುಗಳೆಲ್ಲ ನಿಮ್ಮಲ್ಲಿ ನನಗೆ ಸಿಕ್ಕಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ಎಲ್ರಿಗೂ ಕೋಟಿ ಕೋಟಿ ಅನಂತ ಇದೆ ಹೃದಯದಿಂದ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಸಿಗಲಿ ಇದು ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಖಂಡಿತವಾಗಿಯೂ ಒಂದು ದೊಡ್ಡ ಪರಿವರ್ತನೆ ಧ್ಯಾನದ ಮೂಲಕ ಭೂಮಿ ಮೇಲೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನಮಗೆ ಇನ್ನೂ ಒಂದು ಹೇಳ್ತೀನಿ ಮಾತಾಡ್ತಾ ಇದ್ದೀನಿ ಈ ಕಾಯಿಲೆ ಅನ್ನೋದು ನೀವು ಹೇಳಿ ಇರೋದ್ರಿಂದ ನಂಗೆ ಅರಿವಾಗ್ತಾ ಇರೋದು ಅದು ಈ ಕಾಯಿಲೆ ಇದೊಂದು ಬೇರೆ ಎಲ್ಲಿಂದ ಬಂದು ನಮ್ಮೊಳಗಡೆ ಬಂದಿಲ್ಲ ಎಲ್ಲ ನಮ್ಮ ತಪ್ಪುಗಳಿಂದ ನಮ್ಮ ಯೋಚನೆಯಿಂದ ನಮ್ಮ ಬಿಹೇವಿಯರ್ ಇಂದ ನಮ್ಮ ದಿನಚರಿಯಿಂದ ಎಲ್ಲ ಬಂದಿರೋದು ಈಗ ನನಗೆ ಅರಿವಾಗ್ತಾ ಇದೆ ಈ ಕಾಯಿಲೆ ಅನ್ನೋದು ಹಾಸ್ಪಿಟ್ಲಿಂದ ಹೋಗುವಂಥದ್ದಲ್ಲ ನಿಜವಾಗ್ಲೂ ಇದು ನಮ್ಮಲ್ಲೇ ನಾವೇ ಸರಿ ಮಾಡ್ಕೋಬೇಕಾಗಿರುತ್ತೆ ಇಂಥ ಸಮೃದ್ಧಿ ಈ ಥರ ದೊಡ್ಡ ದೊಡ್ಡ ಇದ್ರಗಳು ಹಾಸ್ಪಿಟ್ಲ್ ಆಗೋ ಬದಲು ಇದೆಲ್ಲ ಜಾಸ್ತಿ ಆಗಲಿ ಅಂತ ನನ್ನ ಅನಿಸಿಕೆ ನನ್ನ ನಿಜವಾಗ್ಲೂ ನನ್ನ ಕಳಕಳಿ ಅಂತ ಹೇಳ್ಬೋದು ಈ ಥರದ್ದು ಇನ್ನೂ ಜಾಸ್ತಿ ಆಗಲಿ ನಿಮ್ಮ ಕಡೆಯಿಂದ ಇನ್ನೂ ಎಲ್ಲ ಪ್ರಪಂಚ ನಾನು ಅವತ್ತೊಂದು ಸರಿ ನೀವು ಬಿಸಿ ಬಿಸಿ ಆಗ್ತಾ ಇರುವಾಗ ನಾನು ಹೇಳಿದ್ದೀನಿ ನೀವು ಯಾವುದಕ್ಕೋ ಏನೋ ಅಲ್ಲಿ ಹೋಗಿ ಇದೆಲ್ಲ ಮಾಡಬೇಕು ಅಂತ ಏನೋ ಹೇಳ್ತಾ ಇದ್ದೀನಿ ನಂಗೆ ನೀವು ಬಿಸಿ ಆಗ್ಬಿಡ್ತೀರಾ ನೀವು ಸಿಗಲ್ವೇನೋ ನನಗೆ ಇನ್ನು ಮುಂದೆ ಸಿಗಲ್ವೇನೋ ಬಿಸಿ ಆಗ್ಬಿಡ್ತೀರಾ ಅಯ್ಯೋ ನಿಮ್ಮನ್ನು ಹೇಗೆ ಸಿಗೋದು ಅಂತ ನಾನು ಕಳಕಳಿಯಿಂದ ಒಂದು ಮೆಸೇಜ್ ಮಾಡಿದ್ದೀನಿ ನಾನು ನೀವು ಇನ್ಯಾವುದೋ ಒಂದು ಮಾತು ಹೇಳಿದ್ರಿ ಇಲ್ಲ ನಾನು ಎಷ್ಟು ಬಿಸಿ ಆದರೂ ಕೂಡ ನಿಮ್ಮನ್ನೆಲ್ಲ ನಾನು ಯಾವತ್ತೂ ದೂರ ಮಾಡೋ ಅಂತ ಹೇಳಿ ಎಷ್ಟೋ ಸಮಾಧಾನ ನನಗೆ ನಿಜವಾಗ್ಲೂ ಇದು
ಎಲ್ಲರಿಗೂ ಸಿಗಲಿ, ಇಂಥದ್ದು ಎಲ್ಲರಿಗೂ ಸಿಗಲಿ ಅಂತ, ಇನ್ನೂ ಜಾಸ್ತಿ ಜಾಸ್ತಿ ಎಲ್ಲರೂ ಇದಕ್ಕೆ ಅಟ್ರಾಕ್ಟ್ ಆಗಲಿ ಧ್ಯಾನಕ್ಕೆ ಅಂತ ನಾನು ಕೇಳ್ಕೊಳ್ತೀನಿ ಪ್ರಕೃತಿಗೆ. ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ನಿಮ್ಮ ಮಾತುಗಳನ್ನು ಕೇಳಿದ್ರೆ ನಮಗೂ ತುಂಬ ತರ ಪ್ರೋತ್ಸಾಹ ಸಿಗುತ್ತೆ. ನಾವು ಮಾಡ್ತಾ ಇರೋದು ಉಪಯೋಗ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ಹೆಸರು ಕೇಳಿ ಇವ್ರು ಸುಷ್ಮನ ಇವ್ರು ಇದು ಆರೋನ್ ಮಳಿಗೆನ ಕೇಳಬೇಕು ಅನ್ಸ್ತಾ ಇದೆ ನಂಗೆ. ಸೋ ಬ್ಯೂಟಿಫುಲ್, ದಟ್ಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಗಿಡ ಎಲ್ಲ ಬೆಳೆಸಿದ್ದೀನಿ ನಾನು, ಪಾಟ್ ಎಲ್ಲ ಸುಮಾರ್ ಗಿಡ ಮಾಡಿದ್ದೀನಿ, ಅದ್ರೆಲ್ಲ ಮಾತಾಡ್ತೀನಿ, ಅದ್ರ ಆತ್ಮ ಜೊತೆ ಮಾತಾಡ್ಬೇಕು ಅನ್ಸ್ತಾ ಇದೆ ನಂಗೆ. ವಾವ್, ಅದರಿಂದೆಲ್ಲ ಆಶೀರ್ವಾದ ತಗೊಳ್ತಾ ಇದ್ದೀನಿ ನಾನು. ಎಕ್ಸಲೆಂಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಇಷ್ಟು ಮಾತಾಡಿದ್ರು ಕೂಡ ಕಮ್ಮಿನ ಅಷ್ಟು ಇದೆ ಸಮೃದ್ಧಿ ಬಗ್ಗೆ. ನಿಜವಾಗ್ಲು ನಂಗೆ ಅಂತರಾಳದಿಂದ ಹೇಳ್ತಾ ಇದ್ದೀನಿ, ನಂಗೆ ತುಂಬಾ ಸಿಕ್ಕಿದೆ ಪ್ರಕೃತಿಯಿಂದ. ಮಾನವ ಹೇಗಿರ್ಬೇಕು ಅನ್ನೋದನ್ನ ನಂಗೆ ಒಂದು ದಾರಿ ಹಾಕ್ಕೊಟ್ಟಿದೆ ಇದು. ನಾನು ಇನ್ನೂ ಕಲಿಬೇಕು ಇದರಿಂದ, ನಾನು ಇನ್ನೂ ಅಟೆಂಡ್ ಮಾಡ್ತೀನಿ ನಿಮ್ಮ ಕ್ಲಾಸಸ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು.